ಅದು ನಮ್ಮ ಸೋದರ ಅದೇ ಆ ರೀತಿ ಏನಿಲ್ಲ, ಇಲ್ಲ ಯಾವುದೇ ರೀತಿಯಲ್ಲಿ ಇಲ್ಲ, ಆ ರೀತಿಯಲ್ಲಿ ಏನಿಲ್ಲ, ತೊಂದರೆ ಇಲ್ಲ. ಅವ್ರು ಏನೋ ಕನ್ಫ್ಯೂಷನ್ ಆಗಿರ್ಬೋದು ಅಷ್ಟೇ. ಇಲ್ಲ ನನಗೆ ಅದರನ್ನೇನು ನಾನು ಅಷ್ಟೇನು ಅಬ್ಸರ್ವೇಷನ್ ಮಾಡೋಕ್ಕೆ ನೋಡಿಲ್ಲ. ನನಗೇನೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆ ಇವತ್ತು ಎಲೆಕ್ಷನ್ ವರ್ಷ ಅಂದರೆ ಈ ವರ್ಷ ಮುಂದಿನ ವರ್ಷ ನಾವೆಲ್ಲರೂ ಕೂಡ ಎಲೆಕ್ಷನ್ ಮಾಡಬೇಕಂತೇಳಿ ಇವತ್ತು ಸಮಯ ಹತ್ತಿರ ಬರ್ತಾ ಇದೆ. ಅಂದರೆ ಯಾವ ರೀತಿಯಲ್ಲಿ ಒಬ್ಬ ರನ್ನಿಂಗ್ ರೇಸಲ್ಲಿ ಆ ಎಡ್ಜನ್ನು ಮುಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೇಗವಾಗಿ ಓಡ್ತಾನೋ ಆ ರೀತಿಯಲ್ಲಿ ಒಂದು ಛಲ ಇಟ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಯವ್ರ ಕೆಲಸವನ್ನು ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ ಇಯರ್ ಆಗಿರೋ ಕಾರಣ ಎಲ್ಲೋ ಒಂದು ಕಡೆ ನಾವು ಉದಾಹರಣೆಯಾಗಿ DG ಹಳ್ಳಿ ಮತ್ತು KG ಹಳ್ಳಿ ಘಟನೆ ನೋಡಿದ್ವಿ. ಜೊತೆಲಿ ಹುಬ್ಳಿಯಲ್ಲಿ ಕೂಡ ನೋಡಿದಂಥ ಟೈಮಲ್ಲಿ ಎಲೆಕ್ಷನ್ ಇಯರ್ ಆಗಿರೋ ಕಾರಣ ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಇಡೀ ಕರ್ನಾಟಕದಲ್ಲಿ ರಾಜ್ಯದಾದ್ಯಂತ ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ ಅನ್ನೋಂಥದ್ದು ನಾನು ಎಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ. ಅದಕ್ಕೋಸ್ಕರ ಇಂಟೆಲಿಜೆನ್ಸಲ್ಲಿ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡ್ತಿದ್ದೆ, ದಯವಿಟ್ಟು ಈ ರೀತಿ ಕಾಂಗ್ರೆಸ್ ಅವರು ಎಲೆಕ್ಷನ್ ಇಯರ್ ಆಗಿರೋ ಕಾರಣ ಅವರು ಅಧಿಕಾರಕ್ಕೆ ಬರಲ್ಲ ಅನ್ನೋಂಥ ಲಾಲಸದಿಂದ ಎಲ್ಲೋ ಒಂದು ಕಡೆ ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡಿಸೋಂಥ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾರೆ ಅನ್ನೋಂಥ ಮಾತು ನಾನು ನಿನ್ನೆ ಕೂಡ ಉಲ್ಲೇಖನ ಮಾಡಿದ್ದೀನಿ ಕಲಬುರಗಿಯಲ್ಲಿ. ಅದಕ್ಕೋಸ್ಕರವಾಗಿ ನನ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳಷ್ಟು ಜಾಗೃತಿಯಿಂದ ಇರಬೇಕು. ಯಾಕಂದರೆ ಎಲೆಕ್ಷನ್ ಇಯರ್ ಆಗಿರೋ ಕಾರಣ ಭಾಳಷ್ಟು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹತಾಶದಿಂದ ಎಲ್ಲ ಹಿಂದೂ ಮುಸಲ್ಮಾನರಿಗೆ ಎಲ್ಲ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತೋದ ಮೂಲಕ ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡೋಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿ ಎಲ್ಲ ಧರ್ಮೀಯರ ಜನರು ಜಾಗೃತ ಆಗಿರಬೇಕು. ಅವ್ರ ಮಾತುಗಳನ್ನು ಕೇಳಿ ಮರಳಾಗಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾರೆ. ನಮ್ಮ ಹೋಮ್ ಮಿನಿಸ್ಟ್ರು ಭಾಳ ಸಮರ್ಥರಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಮೊನ್ನೆ ಹುಬ್ಳಿ ಧಾರವಾಡದಲ್ಲಿ ಆದಂಥ ಘಟನೆಯಲ್ಲಿ ಅವರೆಲ್ಲರೂ ಕೂಡ ತಕ್ಷಣ ಅವರೆಲ್ಲರೂ ಕೂಡ ಬಂಧಿಸಿ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಘಟನೆಗಳಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ನಮ್ಮ ಹೋಮ್ ಮಿನಿಸ್ಟ್ರು ಭಾಳ ಸಮರ್ಥ ಇದ್ದಾರೆ. ನಾವೇ ಅದನ್ನು ಕಂಡುಹಿಡಿದಿದ್ದು, ಕಾಂಗ್ರೆಸ್ ಅವರನ್ನು ಕಂಡುಹಿಡಿದಿಲ್ಲ. ಅವರು ಸರ್ಕಾರದಲ್ಲಿದ್ದಂಥ ಟೈಮಲ್ಲಿ ಯಾರು ಈ ರೀತಿ ತನಿಖೆಗಳನ್ನು ಮಾಡೋಂಥ ಕೆಲಸ ಮಾಡಿಲ್ಲ. ನಾವೇ ಅಲ್ಲಿ ತಪ್ಪಾಗಿರೋ ಕಾರಣ ನಾವೇ ಕಂಡುಹಿಡಿದು ನಾವೇ ಇನ್ವೆಸ್ಟಿಗೇಷನ್ ಮಾಡಿಸೋಂಥ ಕೆಲಸ ನಮ್ಮದೇ ಸರ್ಕಾರ ಇದ್ದಂಥ ಮಾಡ್ತಾ ಇದ್ವಿ. ಆದರೆ ನಾವು ಮಾಡಿದ್ದನ್ನು ಅವರು ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ ತಿಳ್ಕೊಂಡಿನಿ. ನೋಡಿರಿ, ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿದ್ದಂಥ ಎಲ್ಲ ವಿಚಾರಗಳಲ್ಲಿ ನಾನು ಸಬ್ ಕಮಿಟಿಯ ನಾನೇ ಚೇರ್ಮನ್ರಾಗಿರೋ ಕಾರಣ ಎಂಥ ಪರಿಸ್ಥಿತಿಗಳು ಕೂಡ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಅನ್ಯಾಯ ಆಗೋಕ್ಕೆ ಕೊಡಲ್ಲ. ಅದು ವಿದ್ಯಾರ್ಥಿಗಳಾಗಿರ್ಬೋದು, ಮೊನ್ನೆ ನೋಡ್ತಾ ಇದ್ರು ಸೋಮಶೇಖರ್ ರೆಡ್ಡಿಯವರು ಒಂದು ಏನು ಈ ಕಾಲೇಜು ಮೆಡಿಕಲ್ ಕಾಲೇಜು PG ಕೋಟಾದಲ್ಲಿ ನಮಗೆ ಅನ್ಯಾಯ ಆದಂಥ ಟೈಮಲ್ಲಿ ಕೂಡ ಸೋಮಶೇಖರ್ ರೆಡ್ಡಿಯವರು ನಾನು ಕೂಡ ಮಾತಾಡಿ ನಮ್ಮ ಸಬ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡಿ ಪುನಃ ಮಕ್ಕಳೆಲ್ಲರೂ ಕೂಡ ವಿದ್ಯಾರ್ಥಿಯನ್ನು ಕಾಲೇಜ್ ಸೇರಿಸುವಂಥ ಕೆಲಸ ಮಾಡಿ. ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಸುಮಾರಾಗಿ 3,000 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋ ಕಾರಣ ನಮ್ಮ ಭಾಗದಲ್ಲಿ ಸಮಗ್ರ ಅಭಿವೃದ್ಧಿ ಆಗ್ತದೆ. ಜೊತೆಯಲ್ಲಿ ನೀವು ನವಲಿ ಜಲಾಶಯ 30 TMC 40 TMC ಅರ್ಧ ನೀರು ಏನು ಹರಿದು ಹೋಗ್ತಾ ಇದ್ದವು, ಅದು ಸಮಾನಾಂತರ ಜಲಾಶಯ ಮಾಡೋ ಸಲುವಾಗಿ ನಮ್ಮ ಸರ್ಕಾರ 1,000 ಕೋಟಿ ರೂಪಾಯಿ ಮಂಜೂರಾತಿ ಮಾಡೋಂಥ ಕೆಲಸ ಮಾಡಿ.